ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಂಕರ್ ಪ್ರಿಯಾ. ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ನಾನು ಹೇಳೋ ಹೊರಟಿರೋ ಟಿಪ್ಸ್ ಪಿಂಪಲ್ಸ್ಗೆ. ತುಂಬಾ ಪಿಂಪಲ್ಸ್ ಆಗುತ್ತೆ ಮ್ಯಾಮ್ ಅಂತ ಅನ್ನೋರಿಗೆ, ಹಾಗೇನೆ ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ಒಂದು ಎರಡು ಮೂರು ಈ ತರ ಪಿಂಪಲ್ಸ್ ಗಳು ಬರುತ್ತೆ ಹೆಣ್ಮಕ್ಳಿಗೆ. ಆ ತರ ಪ್ರಾಬ್ಲಮ್ ಇದ್ದಾಗ ಎರಡ್ ತರ ಪಿಂಪಲ್ಸ್, ಅಂದ್ರೆ ಮುಖ ತುಂಬಾ ಇರೋರಿಗೆ ಹಾಗೆ ಅಲ್ಲೊಂದು ಇಲ್ಲೊಂದು ಬರೋ ಪಿಂಪಲ್ ಗಳಿಗೆ ಎರಡಕ್ಕೂ ಇವತ್ತು ಸೂಪರ್ ಆಗಿರೋ ಮನೆ ಮದ್ದನ್ನ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದಕ್ ಬೇಕಾಗಿರೋದು ಒಂದೇ ಒಂದ್ ಪದಾರ್ಥ, ಲವಂಗ. ಅದ್ರ ಜೊತೆಗೆ ಕುಟಾಣಿ, ಚಿಕ್ಕದು ಕುಟಾಣಿ ತಗೊಂಡಿದೀನಿ. ಇಷ್ಟೇ ಬೇಕಾಗಿರೋದು. ಇದು ಅಲ್ಲೊಂದು ಇಲ್ಲೊಂದು ಪಿಂಪಲ್ಸ್ ಬರುತ್ತಲ್ವಾ ನೋಡಿ, ನನಗಿವಾಗ ಎರಡ್ ಪಿಂಪಲ್ಸ್ ಇದೆ. ನಾನು ಇದನ್ನ ನಿನ್ನೆ ರಾತ್ರಿನೇ ಮಾಡ್ಕೊಬೇಕಾಗಿತ್ತು. ವಿಡಿಯೋ ಮಾಡುವಾಗ ನನಗೆ ಪಿಂಪಲ್ಸ್ ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಬಿಡ್ಕೊಂಡಿದೀನಿ. ಇವತ್ ರಾತ್ರಿ ಅಪ್ಲೈ ಮಾಡ್ಬೇಕು, ಅಥವಾ ಇವಾಗ ಫ್ರೀ ಇದ್ದಾಗ ಇವಾಗ ಅಪ್ಲೈ ಮಾಡ್ತೀನಿ. ಇದನ್ನ ಓವರ್ ನೈಟ್ ಅಪ್ಲೈ ಮಾಡುವಂಥದ್ದು. ಇದನ್ನ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ನಾವು ಗೊತ್ತಲ್ಲ ಬಾಯಲ್ಲೇ ಕಚ್ಚೋದು. ನಾನಿವಾಗ ನಾಲ್ಕು ಇದು ತಗೊಂಡಿದ್ದೀನಿ ಲವಂಗನ ನೋಡಿ. ಇದಕ್ ಲವಂಗ ಅಂತಾನೆ ಅಂತಾರೆ, ನಿಮ್ ಕಡೆ ಏನಂತಾರೋ ನಂಗೆ ಗೊತ್ತಿಲ್ಲ. ಲತಕ್ಕೆ ಇದಕ್ಕೆ ಏನಾದ್ರು ಬೇರೆ ಏನಾರು ಅಂತಾರ? ಲವಂಗನೆ ಅಂತಾರಂತೆ ಇದಕ್ಕೆ. ನಾನು ನಾಲ್ಕು ಲವಂಗ ತಗೊಂಡಿದ್ದೀನಿ. ಈ ನಾಲ್ಕು ಲವಂಗನ ಈಗ ಕ್ಲೀನ್ ಆಗಿ ಕೊಡ್ತೀನಿ. ಇದನ್ನ ನಾನು ಹೇಳಿರೋ ಟಿಪ್ಸ್ ಯಾರಿಗೆ ಅಂದ್ರೆ, ಅವಾಗವಾಗ ಅಲ್ಲೊಂದು ಇಲ್ಲೊಂದು ಪಿಂಪಲ್ಸ್ ಬರುತ್ತಲ್ಲ, ಇದನ್ನ ಹುಡುಗರು ಕೂಡ ಯೂಸ್ ಮಾಡ್ಬೋದು, ಹುಡುಗಿರು ಕೂಡ ಯೂಸ್ ಮಾಡ್ಬೋದು. ಅಲ್ಲೊಂದು ಇಲ್ಲೊಂದು ಪಿಂಪಲ್ ಬರೋರಿಗೆ ಈ ಟಿಪ್ಸು, ಮುಖದ ತುಂಬಾ ಪಿಂಪಲ್ಸ್ ಬರೋರಿಗೆ ನಾನು ಇನ್ನೊಂದು ಹೇಳ್ತೀನಿ. ಇದನ್ನ ಇವಾಗ ಕ್ಲೀನ್ ಆಗಿ ಕುಟ್ಕೊಳ್ಳೋಣ, ಸೌಂಡ್ ಬರುತ್ತೆ. ಫೈನಲಿ ಕುಟ್ಟಿದ್ದಾಯ್ತು. ಈಗ ಈ ಪೌಡ್ರನ್ನ ಒಂದು ಚಿಕ್ಕ ಡಬ್ಬಿಲಿ ಹಾಕೊಳ್ಳೋಣ. ಇದನ್ನ ಡಬ್ಬಿಲಿ ಹಾಕ್ಬಿಟ್ಟು ಇದಕ್ಕೆ ಒಂದ್ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಎಲ್ಲೆಲ್ಲಿ ನಿಮಗೆ ಪಿಂಪಲ್ಸ್ ಆಗಿರುತ್ತೆ ಆ ಜಾಗದ ಮೇಲೆ ಇಟ್ಕೊಂಡು ಓವರ್ ನೈಟ್ ಹಾಗೆ ಬಿಟ್ಬಿಡ್ಬೇಕು. ಒಂದೇ ರಾತ್ರಿಯಲ್ಲಿ ಪಿಂಪಲ್ಸ್ ಹೋಗುತ್ತೆ. ಇವಾಗ ನಾನು ಚಿಕ್ಕ ಡಬ್ಬಿ ತಗೊಂಡಿದ್ದೀನಿ. ಬೇಕಾದ್ರೆ ನೀವು ಸ್ವಲ್ಪ ಜಾಸ್ತಿ ಪೌಡರ್ನ ಮಾಡಿ ಇಟ್ಕೊಬಹುದು, ಬಟ್ ಅವಾಗವಾಗ ಫ್ರೆಶ್ ಆಗಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ನಾನು ಇರ್ಲಿ ಸ್ವಲ್ಪ ಜಾಸ್ತಿ ಕುಡ್ಕೊಂಡಿದೀನಿ, ನನಗೆ ಒಬ್ಳಿಗೆ ಅಲ್ವಾ ತಗೊಂಡಿದ್ದೀನಿ. ಈ ತರ ಪುಡಿನೂ ಬಿಡ್ಬೇಡಿ, ಇದನ್ನು ಕ್ಲೀನ್ ಆಗಿ ಎತ್ತ ಹಾಕೊಳ್ಳಿ. ಓಕೆ, ಇವಾಗ ನಾನು ಲವಂಗದ ಪುಡಿ ತಗೊಂಡಿದ್ದೀನಿ. ತುಂಬಾ ಏನ್ ಚಿಕ್ಕದಾಗಿ ಸ್ಮ್ಯಾಶ್ ಆಗಿಲ್ಲ, ಬಟ್ ಅದು ಪುಡಿ ಆಗ್ಬೇಕು, ಪೂರ್ತಿ ಪುಡಿ ಆಗ್ಬೇಕು. ಇವಾಗ ನಾನು ನಾರ್ಮಲ್ ವಾಟರ್ ತಗೊಂತಿದ್ದೀನಿ, ಜಾಸ್ತಿ ಹಾಕೋಬೇಡಿ ನೀರ್ನ. ಸ್ವಲ್ಪ ಹಾಕೊಂಡಿದ ತಕ್ಷಣ ಇದಾಗುತ್ತೆ ನೋಡಿ, ಜಾಸ್ತಿ ಆಗ್ಬಿಡ್ತು. ಇವಾಗ ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ಕ್ಲೀನಾಗಿ ಮಿಕ್ಸ್ ಆಯ್ತು. ಇದನ್ನ ನೀವು ಅಂದ್ರೆ ಪ್ರತಿದಿನ ರಾತ್ರಿ ಎಲ್ಲೆಲ್ಲಿ ಪಿಂಪಲ್ಸ್ ಆಗಿರುತ್ತೆ ಆ ಜಾಗಕ್ಕೆ ನೋಡಿ, ನನಗೀಗ ಇಲ್ಲಿ ಮತ್ತೆ ಇಲ್ಲಿ ಎರಡು ಪಿಂಪಲ್ ಆಗಿದೆ. ಈ ರೀತಿ ನೀವು ಪಿಂಪಲ್ ಮೇಲೆ ಇಟ್ಕೊಂಡ್ರೆ ಅದೊಂದು ನೋವು ಇರುತ್ತೆ. ಇವಾಗ ತಲೆನೋವು ಅಂತಂದ್ರೆ ಅಮೃತಾಂಜನ್ ಹಾಕೊಂಡ್ರೆ ಅದೊಂದು ನೋವು ಎಳೀತಿರುತ್ತಲ್ವಾ, ಆ ತರ ನಿಮಗೆ ಫೀಲ್ ಆಗುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಇದರಿಂದ ನಿಮಗೆ ಕಲೆ ಆಗಲ್ಲ, ಕಲೆ ಉಳಿಯಲ್ಲ, ಪಿಂಪಲ್ಸ್ ಕ್ಲೀನ್ ಆಗಿ ಬೆಳಗ್ಗೆ ಎದ್ದೋಳೋ ಅಷ್ಟರೊಳಗಡೆ ಅದು ಹೋಗ್ಬಿಟ್ಟಿರುತ್ತೆ. ನನಗೆ ಒಂದೇ ರಾತ್ರಿಯಲ್ಲಿ ರಿಸಲ್ಟ್ ಕೊಡುತ್ತೆ, ನಿಮಗೆ ಎರಡು ದಿನ ಆಗಬಹುದು ಕೆಲವರು ಸ್ಕಿನ್ನಿಗೆ, ಒಬ್ಬೊಬ್ಬರು ಸ್ಕಿನ್ನಿಗೆ ಒಂದೊಂದ್ ತರ ಡಿಪೆಂಡ್ ಆಗಿರುತ್ತೆ. ಟ್ರೈ ಮಾಡಿ, 100% ಒಂದೇ ರಾತ್ರಿಯಲ್ಲಿ ಪಿಂಪಲ್ಸ್ ಹೋಗುತ್ತೆ. ನಿಮಗೆ ಎಲ್ಲೆಲ್ಲಿ ಪಿಂಪಲ್ಸ್ ಆಗಿರುತ್ತೋ ಅದೆಲ್ಲ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಆ ಪಿಂಪಲ್ ಮೇಲೆ ಏನಿದೆ ಅದ್ರ ಮೇಲೆ ಇಟ್ಕೊಂಡು ಓವರ್ ನೈಟ್ ಹಾಗೆ ಬಿಡಿ. ಅದಿನ್ನೇನು ಉದ್ರೋಗುತ್ತೆ, ಒಂದು ಸ್ವಲ್ಪ ಡ್ರೈ ಆಗ್ತಿದ್ದಂಗೆ ಅದು ಬಿದೋಗ್ಬಿಡುತ್ತೆ. ನೀವು ಓವರ್ ನೈಟ್ ಹಾಗೆ ಬಿಟ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ನೀವು ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀರಾ, ಯಾವ ಸೋಪ್ ಯೂಸ್ ಮಾಡ್ತೀರಾ, ಅದರಲ್ಲಿ ನೀವು ಕ್ಲೀನಾಗಿ ಫೇಸ್ ವಾಶ್ ಮಾಡಿ, 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಪಿಂಪಲ್ಸ್ ಬೇಗನೆ ಹೋಗುತ್ತೆ.
मॉर्निंग फेस वाश् सोप यूज मतलब फेस वाश् मे मुगीत वे रात पिंपल माया ओके मुग तुम पिंपल ऐन कले गिगल रात्र के फुल पिंपल अब फुल अम्मते अंदर पूर्त क्लियर आगे मुग तुम पिंपल आगते ब्लड बंद आगे टिप्स बेवीन सोप्पु कही बेवु एल्लरिगू गोत्तिरुत्ते आ कही बेवन तगोंड बंदिबिट्टु इवाग नानु अदन्न माडि तोरिसक्कागल्ल अदन्न नानु टिकटॉक अल्लि इरुवाग वीडियो हाकिद्दे मत्ते इंस्टाग्राम अल्लि वीडियो इरबहुदु केळगडे चेक माडि नीवु आ बेवीन सोप्पु एनिदे आ बेवीन सोप्पुन एल्ल एलेगळन्न तेगेदुबिट्टु नीरल्लि हाकि ओंदु इष्टु नीरु तगोळ्ळि इष्टु नीरिगे ओंदिष्टु बेवीन सोप्पुन हाकिबिट्टु चेन्नागि कुच्चि आ नीरु ग्रीन कलर आगुत्ते स्वल्प अदन्न नीवु 2 डेस् इट्कोबहुदु मत्ते अदन्न बिसाकबेकु ಆದ್ರೆ ನೋಡಿ ನಾನು ಈ ಪೌಡರ್ ಇದೆಯಲ್ಲ ಈ ಪೌಡರ್ನ ಬೇಕಿದ್ರೆ ಒಂದು ವಾರ ಯೂಸ್ ಮಾಡಬಹುದು ಬಟ್ ಏನಂದ್ರೆ ಈ ಲವಂಗ ನೀವು ಅವಾಗವಾಗಲೇ ಫ್ರೆಶ್ ಆಗಿ ಮಾಡ್ಕೊಂಡ್ರೆ ನಿಮಗೆ ಬೇಗ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಶ್ ಆಗಿ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ನಿಮಗೆ ತುಂಬಾ ಪಿಂಪಲ್ಸ್ ಇರೋರಿಗೆ ಈಗ ನಾನು ಹೇಳ್ತಿದ್ದೆ ಆ ಬೇವಿನ ಸೊಪ್ಪನ್ನ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಅದು ಗ್ರೀನ್ ಕಲರ್ ಆಗುತ್ತೆ ನೀವು ಪ್ರತಿದಿನ ರಾತ್ರಿ ಮಲ್ಕೊಳ್ಳುವಾಗ ಯಾವುದೇ ಕಾರಣಕ್ಕೂ ಫೇಸ್ ವಾಶ್ ಮಾಡದೇ ಮಲ್ಕೊಂಬಾರದು ಕ್ಲೀನ್ ಆಗಿ ಫೇಸ್ ವಾಶ್ ಮಾಡ್ಕೊಬೇಕು ವಾಶ್ ಮಾಡ್ಕೊಂಡು ಕ್ಲೀನ್ ಆಗಿ ಮುಖನ ಒರೆಸ್ಕೋಬೇಕು ಯಾವುದೇ ಕಾರಣಕ್ಕೂ ಮುಖದಲ್ಲಿ ನೀರು ಇರಬಾರದು ಆನಂತರ ನೀವು ಏನು ನೀವು ಕೈಸ್ಕೊಂಡು ಇಟ್ಕೊಂಡಿರ್ತೀರ ನೀರು ಬೇವಿನ ಸೊಪ್ಪಿನ ನೀರು ಕಾಟನ್ ಹತ್ತಿ ಏನಿದೆ ಅದನ್ನ ಸ್ವಲ್ಪ ಹಾಕಿಬಿಟ್ಟು ಅದ್ದು ಬಿಟ್ಟು ಎತ್ತಿಬಿಟ್ಟು ಸ್ವಲ್ಪ ಹಿಂಡಿಬಿಟ್ಟು ನಿಮಗೆ ಎಲ್ಲಿ ಪಿಂಪಲ್ಸ್ ಆಗಿರುತ್ತೆ ಆ ಜಾಗಕ್ಕೆ ಹಾಕೋಬಹುದು ಅಥವಾ ನಿಮಗೆ ಹತ್ತಿ ಇಲ್ಲ ಅಂತಂದ್ರೆ ಟಿಶ್ಯೂ ಪೇಪರ್ ಅಂದ್ರೆ ಫೇಸ್ ಟಿಶ್ಯೂ ಅಂತಾನೆ ಸಿಕ್ಕುತ್ತೆ ಅದು ತೆಳು ಇರುತ್ತೆ ಅಥವಾ ನಿಮ್ಮ ಹತ್ರ ಯಾವ ಟಿಶ್ಯೂ ಇದೆ ಆ ಟಿಶ್ಯೂ ಪೇಪರ್ನ ಆ ನೀರಲ್ಲಿ ಅದ್ದುಬಿಟ್ಟು ಅದನ್ನ ಫೇಸ್ ಮೇಲೆ ನೀವು ಹಾಕೊಂಡ್ರೆ ಓವರ್ ನೈಟ್ ಹಾಗೆ ಬಿಡಬೇಕು ಬೆಳಗ್ಗೆ ಎದ್ದುಬಿಟ್ಟು ಅದನ್ನ ತೆಗೆದುಬಿಟ್ಟು ನೀವು ಯಾವ ಸೋಪು ಯಾವ ಫೇಸ್ ವಾಶ್ ಅಲ್ಲಿ ಮುಖನ ತೊಳೆಯುತ್ತಿರೋ ಆ ರೀತಿ ತೊಳೆಯಿರಿ 100% ನಿಮ್ಮ ಫೇಸ್ ಅಲ್ಲಿರೋ ಪಿಂಪಲ್ಸ್ ಒಂದು ವಾರದಲ್ಲೇ ನಿಮಗೆ ರಿಸಲ್ಟ್ ಕೊಡುತ್ತೆ ಅಂದ್ರೆ ಮುಖ ತುಂಬಾ ಪಿಂಪಲ್ಸ್ ಇರೋರಿಗೆ ಈ ಟಿಪ್ಸ್ ಅಲ್ಲೊಂದು ಇಲ್ಲೊಂದು ಪಿಂಪಲ್ಸ್ ಈಗ ನನಗೆ ಇಲ್ಲಿ ಎರಡು ಪಿಂಪಲ್ ಆಗಿದೆ ಆಕ್ಚುಲಿ ನಾನು ಇದು ನೆನ್ನೆ ನೈಟೇ ನಾನು ಅದನ್ನ ಮಾಡ್ಕೋಬೇಕಾಗಿತ್ತು ಟಿಪ್ಸು ವಿಡಿಯೋ ಮಾಡುವಾಗ ಇರಲಿ ಪಿಂಪಲ್ಸ್ ಇಲ್ಲ ಅಂದ್ರೆ ಅಂತ ಹೇಳ್ಬಿಟ್ಟು ಸೊ ಎರಡು ಪಿಂಪಲ್ಸ್ ನ ಹಾಗೆ ಬಿಟ್ಟಿದೆ ಇವತ್ತು ನಾನು ಇದನ್ನ ಯೂಸ್ ಮಾಡ್ತೀನಿ ಈ ಪೀರಿಯಡ್ಸ್ ಟೈಮ್ ಅಲ್ಲೆಲ್ಲ ಹೆಣ್ಮಕ್ಕಳಿಗೆ 1-3 ಆ ತರ ಪಿಂಪಲ್ಸ್ ಯಾವಾಗಲೂ ಕಾಮನ್ ಆಗಿ ಬರ್ತಾ ಇರುತ್ತೆ ಆ ಟೈಮ್ ಅಲ್ಲಿ ನೀವು ಇದನ್ನ ಮಾಡ್ಕೊಳ್ಳಬಹುದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಪಿಂಪಲ್ಸ್ ಬರಬಾರದು ಅಂತಂದ್ರೆ ಒಳ್ಳೆ ಫುಡ್ ನ ತಿನ್ನಬೇಕು ಜಾಸ್ತಿ ನೀರನ್ನ ಕುಡಿಬೇಕು ಮತ್ತೆ ಈ ಆಯಿಲ್ ಐಟಮ್ ಹೆಣ್ಣಲ್ಲಿ ಏನು ಕರೆದಿರ್ತಾರೆ ಆ ಐಟಮ್ ಗಳನ್ನ ಅವಾಯ್ಡ್ ಮಾಡಬೇಕು ಇದಿಷ್ಟು ಮಾಡಿದ್ರೆ 100% ನಿಮ್ಮದು ಫೇಸ್ ಅಲ್ಲಿ ಒಂದೇ ಒಂದು ಪಿಂಪಲ್ ಎದ್ದಳಲ್ಲ ಅವಾಗ ಅವಾಗ ಫೇಸ್ ಮಾಸ್ಕ್ ಗಳನ್ನ ಹಾಕೊಂಡಿರಬೇಕು ನಾನು ತುಂಬಾ ಫೇಸ್ ಮಾಸ್ಕ್ ಗಳನ್ನ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹಾಕಿದ್ದೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅದರ ಜೊತೆಗೆ ಹೇರ್ ಸ್ಮೂತ್ ಆಗಕ್ಕೆ ಸಿಲ್ಕಿ ಆಗಕ್ಕೆ ಲಾಂಗ್ ಬರೋದಕ್ಕೆ ಒಳ್ಳೊಳ್ಳೆ ವಿಡಿಯೋ ಗಳನ್ನ ಹಾಕಿದ್ದೀನಿ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಒಂದ್ಸಲ ನೀವು ಚೆಕ್ ಮಾಡಬಹುದು ವೆಯಿಟ್ ಲಾಸಿಗೂ ಹಾಕಿದ್ದೀನಿ ವೆಯಿಟ್ ಗೇನಿಗೂ ಕೂಡ ನಾನು ಹಾಕ್ತೀನಿ ಅಂತ ತೂಕ ಜಾಸ್ತಿ ಮಾಡ್ಕೊಳ್ಬೇಕು ಮ್ಯಾಮ್ ತುಂಬಾ ತೆಳು ಇದ್ದೀನಿ ಅಂತ ತುಂಬಾ ಜನ ಕೇಳಿದ್ದಾರೆ ಅಂತರ್ಗೂ ನಾನು ಖಂಡಿತ ವಿಡಿಯೋ ಹಾಕ್ತೀನಿ ನಿಮ್ದೇನೇ ಡೌಟ್ಸ್ ಇದ್ರು ಅಂದ್ರೆ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಖಂಡಿತ ನಾನು ಅದಕ್ಕೆ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂದ್ರೆ ಅದ್ರ ಮೇಲೆ ನಾನೊಂದು ವಿಡಿಯೋ ಮಾಡ್ತೀನಿ ಇಷ್ಟೇ ಪಿಂಪಲ್ಸ್ ಹೋಗ್ಬೇಕು ಅಂತಂದ್ರೆ ಇಷ್ಟೇ ಇನ್ನ ಕೆಲವರಿಗೆ ಬೆನ್ನ ಮೇಲೆಲ್ಲ ಗುಳ್ಳೆ ಗುಳ್ಳೆಗಳಾಗಿರುತ್ತೆ ಆ ತರ ಗುಳ್ಳೆಗಳು ಆಗಿರೋರಿಗೆ ಬೆನ್ನ ಮೇಲೆ ಮತ್ತೆ ಕತ್ತು ಮೇಲೆ ತುಂಬಾ ಗುಳ್ಳೆಗಳಾಗಿರುತ್ತೆ ಗುಳ್ಳೆ ಗುಳ್ಳೆ ತರ ಆಗಿರುತ್ತೆ ಅಂತವರು ನೀವು ಈ ಬೇವಿನ ಸೊಪ್ಪಿನ ನೀರ್ನ ಚೆನ್ನಾಗಿ ಕುದಿಸ್ತಿರಲ್ವಾ ಇಷ್ಟು ನೀರ್ ಕುದಿಸೋ ಜಾಗದಲ್ಲಿ ಒಂದಿಷ್ಟು ನೀರ್ನ ಕುದಿಸಿ ನೀವು ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನ ನೀವು ನೀವು ಸ್ನಾನ ಮಾಡೋ ನೀರಿಗೆ ಮಿಕ್ಸ್ ಮಾಡ್ಕೊಬೇಕು ಸೋಸ್ಕೋಬೇಕು ಬೇವಿನ ಸೊಪ್ಪನ್ನೆಲ್ಲ ತೆಗೆದು ಬಿಡಬೇಕು ಆ ಗ್ರೀನ್ ಕಲರ್ ಆಗಿರುತ್ತಲ್ವ ನೀರು ಅದನ್ನ ನೀವು ಸ್ನಾನ ಮಾಡೋ ನೀರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ನೀವು ಸ್ನಾನ ಮಾಡಿದ್ರೆ 100% ನಿಮ್ಮ ಮೈ ಮೇಲಿರೋ ಗುಳ್ಳೆಗಳೆಲ್ಲ ಕ್ಲಿಯರ್ ಆಗಿ ವಾಸಿ ಆಗುತ್ತೆ 100% ಅದನ್ನ ನೀವು ಯಾವಾಗೆಲ್ಲ ಸ್ನಾನ ಮಾಡ್ತೀರ ಅವಾಗ ಮಾಡಬೇಕು ಮತ್ತೆ ಮೈಯಲ್ಲಿ ಕಜ್ಜಿ ಇರೋರು ಅಂದ್ರೆ ಗುಳ್ಳೆ ಗುಳ್ಳೆ ಇರೋರು ಬೆಳಗ್ಗೆ ಸಂಜೆ ಎರಡು ಟೈಮ್ ಮಾಡಿದ್ರೆ ತುಂಬಾ ಒಳ್ಳೇದು ಆಗ್ಲಿಲ್ಲ ಅಂದ್ರೆ ಪ್ರತಿದಿನ ಅಂದ್ರೆ ಒನ್ ಡೇನೂ ಮಿಸ್ ಮಾಡ್ದಂಗೆ ಸ್ನಾನ ಮಾಡಿದ್ರೆ ಬೇಗ ನಿಮಗೆ ರಿಸಲ್ಟ್ ಸಿಗುತ್ತೆ ಯಾವಾಗಲೇ ಸ್ನಾನ ಮಾಡಬೇಕಾದ್ರೂ ನೀರು ಮಿಕ್ಸ್ ಮಾಡ್ಬಿಟ್ಟು ಸ್ನಾನ ಮಾಡಿ ಇದೆರಡು ತುಂಬಾ ಸಿಂಪಲ್ ಆಗಿರೋ ಮನೆ ಮದ್ದು ಇನ್ನು ಏನಾದ್ರೂ ಪಿಂಪಲ್ಸ್ ಗೆ ಒಳ್ಳೆ ರಿಸಲ್ಟ್ ಸಿಗೋ ಟಿಪ್ಸ್ ನನಗೆ ಸಿಕ್ಕಿದ್ರೆ ಅಂದ್ರೆ ಮೀನ್ಸ್ ನಾನು ಏನಾದ್ರು ಎಕ್ಸ್ಪರಿಮೆಂಟ್ ಮಾಡಿ ನನಗೆ ಓಕೆ ಆದ್ರೆ ಖಂಡಿತ ನಾನು ಅದನ್ನ ಶೇರ್ ಮಾಡ್ತೀನಿ ಈಗ ಸದ್ಯಕ್ಕೆ ಈಜಿಯಾಗಿ ಬೇಗನೆ ಪಿಂಪಲ್ಸ್ ಹೋಗಿಸ್ಕೊಳ್ಳೋದಕ್ಕೆ ಈ ಟಿಪ್ಸ್ ನ ನೀವು ಫಾಲೋ ಮಾಡಿ 100% ನಿಮಗೆ ರಿಸಲ್ಟ್ ಸಿಗುತ್ತೆ ಅದರ ಜೊತೆಗೆ ನಾನು ಹೇಳ್ದಂಗೆ ಜಾಸ್ತಿ ನೀರು ಕುಡಿರಿ ಫ್ರೂಟ್ಸ್ ತಿನ್ನಿ ತರಕಾರಿಗಳನ್ನ ತಿನ್ನಿ ಮತ್ತೆ ಆದಷ್ಟು ಜಂಕ್ ಫುಡ್ ನ ಅವಾಯ್ಡ್ ಮಾಡಿ ಆನಂತರ ಒಳ್ಳೆ ಫೇಸ್ ವಾಶ್ ಗಳನ್ನ ಯೂಸ್ ಮಾಡಿ ನಿಮ್ಮ ಸ್ಕಿನ್ ನ ಕ್ಲೀನ್ ಆಗಿ ಇಟ್ಕೊಳ್ಳಿ ಧೂಳು ಡಸ್ಟ್ ಅತ್ರ ಎಲ್ಲ ಗಾಡಿಲೆಲ್ಲ ಹೋಗುವಾಗ ಕ್ಲೀನ್ ಆಗಿ ಕಟ್ಕೊಳ್ಳಿ ಆದಷ್ಟು ಕ್ಲೀನ್ ಆಗಿ ನೋಡ್ಕೊಳ್ಳಿ ನಿಮ್ಮ ಸ್ಕಿನ್ ಏನು ಆಗಲ್ಲ ಅದ್ರ ಜೊತೆಗೆ ಆಯಿಲ್ ಫುಡ್ ನ ಪೂರ್ತಿಯಾಗಿ ಅವಾಯ್ಡ್ ಮಾಡಿ ಎಣ್ಣೆಲಿ ಕರೆದಿರುವಂತಹ ಬಜ್ಜಿ ಬೋಂಡಾ ಅದರದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಅವಾಗ ಸ್ವಲ್ಪ ನಿಮ್ದು ಸ್ಕಿನ್ ಕ್ಲಿಯರ್ ಆಗಿರುತ್ತೆ ಹೇರ್ ಕೂಡ ತುಂಬಾ ಚೆನ್ನಾಗಿರುತ್ತೆ
ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇದೇ ತರ ಒಳ್ಳೊಳ್ಳೆ ಹೆಲ್ತ್ ಮತ್ತೆ ಬ್ಯೂಟಿ ಟಿಪ್ಸ್ ಗಳಿಗಾಗಿ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇಷ್ಟೇ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇದ್ರಲ್ಲಿ ಏನಾದ್ರೂ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ ಖಂಡಿತ ನಾನು ಕಮೆಂಟ್ ಗೆ ರಿಪ್ಲೈ ಕೊಡ್ತೀನಿ ಹಾಗೆ ಬೇವಿನ ಸೊಪ್ಪಿಂದು ರಸ ಹಚ್ಕೊಳ್ಳೋದು ಅಂತ ಹೇಳಿದ್ನಲ್ಲ ಅದನ್ನ ನೀವು ಓವರ್ ನೈಟ್ ಬಿಟ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ನೀವು ಯಾವ ಫೇಸ್ ವಾಶ್ ಯಾವ ಸೊಪ್ಪನ್ನಾದ್ರೂ ನೀವು ಫೇಸ್ ವಾಶ್ ಮಾಡಬಹುದು ಇದನ್ನ ಪ್ರತಿದಿನ ನೀವು ಮಾಡಬೇಕು ಎರಡು ದಿನಕ್ಕೆ ಒಂದ್ಸಲ ನೀವು ನೀರನ್ನ ಕಾಯಿಸ್ಕೋಬೇಕು ಎರಡು ದಿನ ಅಷ್ಟೇ ನೀವು ಅದನ್ನ ಯೂಸ್ ಮಾಡಬೇಕು ಎರಡು ದಿನ ಆದ್ಮೇಲೆ ಆ ನೀರನ್ನ ಯೂಸ್ ಮಾಡಬಾರ್ದು ಚೆಲ್ಲಿ ಬಿಡಬೇಕು ಎರಡು ದಿನಕ್ಕೆ ಒಂದ್ಸಲ ಫ್ರೆಶ್ ಆಗಿ ನೀವು ಆ ವಾಟರ್ನ ಬೇವಿನ ಸೊಪ್ಪಿನ ನೀರನ್ನ ಕಾಯಿಸ್ಕೊಳ್ಳಿ ಜೊತೆಗೆ ನೀವು ಬೇಕಾದ್ರೆ ಸ್ವಲ್ಪ ಟರ್ಮರಿಕ್ ಪೌಡರ್ನ ಹಾಕೋಬಹುದು ನಿಮ್ಮ ಸ್ಕಿನ್ ಹಿಡಿಯುತ್ತೆ ಅಂದ್ರೆ ಮಾತ್ರ ಕೆಲವು ಸ್ಕಿನ್ ಗೆ ಟರ್ಮರಿಕ್ ಪೌಡರ್ ಇಡಿಯಲ್ಲ ಅಂತವ್ರು ಯೂಸ್ ಮಾಡಕ್ ಹೋಗಬೇಡಿ ಕೆಲವರು ಸ್ಕಿನ್ ಗೆ ಅರಿಶಿನ ಇಡಿಯುತ್ತೆ ಅಂದ್ರೆ ಕಸ್ತೂರಿ ಅರಿಶಿನ ಆ ನೀರಿಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ನೀವು ಅಪ್ಲೈ ಮಾಡಿ ಓವರ್ ನೈಟ್ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡಿ ಇಷ್ಟ ಮಾಡಿದ್ರೆ 100% ನಿಮ್ಮ ಸ್ಕಿನ್ ನಲ್ಲಿ ಏನ್ ನಿಮ್ಮ ಮುಖದಲ್ಲಿ ಏನೆಲ್ಲ ಪಿಂಪಲ್ಸ್ ಇದೆ ಅದು ಕ್ಲಿಯರ್ ಆಗಿ ಹೋಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್